ನನ್ನನ್ನು ಒಂದು ಸರ್ತಿ ಕೇಳಿದರೆ ಈ ಕಂಪ್ಯೂಟರ್ ಅಂದರೆ ಏನೋ ಅಂತ. ಕಂಪ್ಯೂಟ್ ಮಾಡುತ್ತೆ ಅಷ್ಟೇ ಅಂದೆ. ಡೋಂಟ್ ಗಿವ್ ಮಿ ಕ್ರಿಪ್ಟಿಕ್ ಆನ್ಸರ್ಸ್. ಕರೆಕ್ಟಾಗಿ ಏನು ನಾನು ಹೇಗೆ ಉಪಯೋಗಿಸೋದು? ಏನೋ ಒಂದಷ್ಟು ಹೇಳ್ತೆ, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಮಾಡ್ಬೋದು ಅಥವಾ ಡೇಟಾ ಸ್ಟೋರ್ ಮಾಡ್ಬೋದು, ಯಾವ್ಯಾವ ಪ್ಲ್ಯಾಂಟ್ಸಿಗೆ ಎಷ್ಟೆಷ್ಟು ಕಲರು ಅಥವಾ ಕೆಮಿಕಲ್ಸು ಅದೆಲ್ಲ ಲಿಸ್ಟ್ ಮಾಡ್ಕೊಂಡಿರ್ಬೋದು, ಡೇಟಾ ಬೇಸ್ಡ್ ಏನು ಅಂತ. ಓಹೋ, ನಿನಗೂ ಗೊತ್ತಿಲ್ಲ ಅಂದರು. ದಟ್ ವಾಸ್ ಈಸ್ ಫಸ್ಟ್ ರಿಯಾಕ್ಷನ್. ದಸ್ ಎಕ್ಸಾಕ್ಟ್ಲಿ ವಾಟ್ ಐ ಟೋಲ್ಡ್. ಹಿ ಹ್ಯಾಸ್ ಗಾನ್ ಟು ಒನ್ ಪ್ರೊಫೆಸರ್ ಸ್ವಾಮಿನಾಥನ್. ಹಿ ವಾಸ್ ಪ್ರೊಫೆಸರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಎಟ್ ಮದ್ರಾಸ್ ಯೂನಿವರ್ಸಿಟಿ. ಅವ್ರ ಹತ್ರ ಹೋಗಿ ನನ್ನ ವೆಲ್ಲಿ ನೆವ್ಯು ಬಂದು ಏನೋ ನಾನ್ ಸೆನ್ಸ್ ಹೇಳಿದ್ದಾನೆ, ನಿಜವೇ ಅಂತ ಕೇಳಿದ್ದಾರೆ. ನಿಜವೇ ಅಂತ ಕೇಳಿಬಿಟ್ಟು ಅವರು ಪ್ರೊಫೆಸರ್ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಪ್ರೊಫೆಸರ್ ಆಫ್ ಬಾಟ್ನಿ ಕೊಲೀಗ್ ಅಷ್ಟೇ. ಇವರಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಮಟ್ಟಿಗೆ ಅಷ್ಟೇ ಹೇಳಿದ್ದಾರೆ. ಹೇಗೆ ಬಾಟ್ನಿಸ್ಟ್ ಹೌ ಕ್ಯಾನ್ ಈ ಯೂಸ್ ಕಂಪ್ಯೂಟರ್ ಅಂತ. ಇವ್ರಿಗೆ ನಾನು ಹೇಳಿದ್ದು ಅವ್ರು ಹೇಳಿದ್ದು ಕಾಮನಾಲಿಟಿ ಒಂದಷ್ಟು ಇತ್ತು. ಇಮ್ಮಿಡಿಯೇಟಾಗಿ ಈ ರೋಟ್ ಎ ಲೆಟರ್ ಟು ಮೀ. ದೀಸ್ ಆರ್ ದಿ ಕಾಮನ್ ಪಾಯಿಂಟ್ಸ್ ವಿತ್ ಮೈ ಫ್ರೆಂಡ್ ಸ್ವಾಮಿನಾಥನ್ ಟೋಲ್ಡ್. ನೆಕ್ಸ್ಟ್ ಟೈಮ್ ಅದಕ್ಕೆ ಕ್ರಿಪ್ ಅವ್ರು ನೋಡಿ ಅದು ವ್ಯಂಗ್ಯವಾಗಿ ಮಾತಾಡ. ನೆಕ್ಸ್ಟ್ ಟೈಮ್ ಯು ಕಮ್ ಟು ಮಡ್ರಾಸ್ ಐ ವಿಲ್ ಲಿಸನ್ ಟು ಯು ಫಾರ್ 10 ಮಿನಿಟ್ಸ್. ಫಸ್ಟ್ ಟೈಮು ಸಾಕು ಅಂತ ಹೇಳಿದವರು ಹೇಳಿದರು, ಅದು ನೋಡಿ ಸರ್ ನನಗೆ ನಿಮಗೆ ಎಲ್ಲರಿಗೂ ಕಷ್ಟ ಅದಿರೋದು. ಅವ್ರಿಗೆ ಫೈನಲ್ಲಾಗಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಈ ವಾಸ್ ನಾಟ್ ಎ ಗ್ರೇಟ್ ಯೂಸರ್ ಆಫ್ ಕಂಪ್ಯೂಟರ್, ಬಟ್ ದಟ್ ವಿಶ್ ಟು ಅಂಡರ್ಸ್ಟ್ಯಾಂಡ್. ಅದು ದಟ್ ಈಸ್ ದಿ ವಿಶೇಷ ಆಫ್ ಬಿ ಜಿ ಎಲ್ ಸ್ವಾಮಿ. ಬೇಕಾದಷ್ಟು ಆಗಿದೆ. ಈ ಪ್ರೆಸಿಡೆನ್ಸಿ ಕಾಲೇಜ್ ಪ್ರಿನ್ಸಿಪಾಲ್ ರೆಫ್ಯೂಸ್ ಮಾಡಿದರು. ಯಾವುದೋ ಒಂದಿನ ಅಲ್ಲಿ ಡೆಪ್ಯೂಟಿ ಸೆಕ್ರೆಟ್ರಿ ಎಜುಕೇಷನ್ ಅಂತ ಯಾವನೋ ಇರ್ತಾನಲ್ಲ ಐ ಎ ಎಸ್, ಅವನು ಯಾವುದೋ ಡಿಲೇ ಇನ್ ಸೆಂಡಿಂಗ್ ದಿ ಲಿಸ್ಟ್ ಆಫ್ ಅಪ್ಲಿಕೆಂಟ್ಸ್ ಫಾರ್ ಬಿ ಎಸ್ ಸಿನೋ ಬಿ ಎನೋ ಫ್ರಮ್ ಮಡ್ರಾಸ್ ಇಟ್ ಮೇ ಬಿ ಏನೋ ಡನ್ ಕ್ವಿಕ್ಲಿನಾ ಏನೋ ಒಂದು ಇರುತ್ತಲ್ಲ. ಇವ್ರು ಕಳಿಸಿದ್ದೇನೇನೋ ಕಳಿಸಿದ ಇವರು ಹಿ ಆಲ್ಸೋ ಮಸ್ಟ್ ಹ್ಯಾವ್ ಡಿಫಾಲ್ಟೆಡ್ ಆನ್ ದಿ ಮ್ಯಾಟರ್. ಸರಿಯಾಗಿಬಿಟ್ಟು ನೀನು ಪ್ರಿನ್ಸಿಪಾಲು ಬೇಡ ಎಂಥದ್ದು ಬೇಡ, ನಾನು ಲಿಸ್ಟ್ ಗಿಸ್ಟ್ ಪ್ರಿಪೇರ್ ಮಾಡಲ್ಲ, ನಾನು ಮಾಡೋದು ರಿಸರ್ಚು, ಬೇಕಾದ್ರೆ ತಗೋ ಇಲ್ಲ ಬಿಡು. ವಿತಿನ್ 24 hours ಈ ಲೆಫ್ಟ್ ಪ್ರಿನ್ಸಿಪಲ್ಶಿಪ್ ಆ್ಯಂಡ್ ಟೋಲ್ಡ್ ದಿ ಮಿನಿಸ್ಟರ್ ಫ್ರಮ್ ಟುಮಾರೋ ಐ ಆಮ್ ನೋ ಲಾಂಗರ್ ಪ್ರಿನ್ಸಿಪಲ್. ಅವರು ಇಲ್ಲ ಇಲ್ಲ ಚೇಂಜ್ ಅವರಿಗೆ ಒಂದಷ್ಟು ದಿನ ಇರು ಅಂತಂದರು, ಇದ್ದರೂ ಆಗೋಯ್ತು ಅಲ್ಲಿಗೆ. ವಿಚ್ ಮೆಂಟ್ ಲೆಸ್ಸನಿಂಗ್ ಆಫ್ ದಿ ಸ್ಯಾಲ್ರಿ ಟು ಸಮ್ ಎಕ್ಸ್ಟೆಂಟ್. ಅವ್ರು ಏನು ಬರೀತಿದ್ರು ಅಂತ ಪುಸ್ತಕ ಪಬ್ಲಿಷ್ ಆದಮೇಲೆ ಗೊತ್ತಾಗಬೇಕು, ಅಥವಾ ಕಾವ್ಯಾಲಯಕ್ಕೆ ಹೋಗಿ ಏನಾದ್ರು ಕಳಿಸಿದಾರಾ ಇವರು ಅಂದರೆ ಅವರು ಹ್ಞೂ ಹೇಳ್ಬೋದು ಅಷ್ಟೆ. ಅವರಾಗಿ ಅವರೇ ಒಂದು ವರ್ಡು ಹೇಳ್ತಾ ಇರಲಿಲ್ಲ, ಜಸ್ಟ್ ಲೈಕ್ ಹಿಸ್ ಫಾದರ್. ನಾನು ಹೇಳ್ಕೊಂಡು ತಿರುಗ್ತೀನಿ, ನಮ್ಮ ತಾತ ಕಗ್ಗ ಬರೆದ್ರು, ನಮ್ಮ ಮಾವ ಕಾಲೇಜ್ ರಂಗ ಬರೆದ್ರು, ನನ್ನನ್ನು ಯಾರು ಕೇಳ್ತಾರೆ? ಅವ್ರನ್ನ ಅವ್ರು ಯಾರು ಹೇಳ್ಕೊಡ್ತೀನಿ? ಹೌದೌದು ಹೌದು. ಇನ್ನೊಬ್ರನ್ನ ಇನ್ನೊಬ್ರು ತಂಗಿನ ಗಣಿತದಲ್ಲಿ ಇಷ್ಟೆಲ್ಲ ಮಾರ್ಕ್ಸ್ ತೆಗಿತಾಳೆ. ಹೌದು, ಅವಮಾನ ಮಾಡಿ ಹುಟ್ಟಿರೋದು. ಹೌದೌದು, ಆ ರೀತಿ ಒಂದಷ್ಟು ಪ್ರಸಂಗಗಳಿದೆ. ನಮ್ಮ ತಾಯಿಗೆ ಸ್ವಲ್ಪ ಈ ಹಳೆ ಕಾಲದ ಹೆಂಗಸರಿಗೆಲ್ಲ ಇರ್ತಿತ್ತೇನೋ ಕ್ಲೀನ್ಲಿನೆಸ್, ಏನಾದರೂ ಪಾತ್ರೆ ಎರಡೆರಡು ಸರ್ತಿ ತೊಳೆಯೋದು ಗಲ್ಬು ಇದರಲ್ಲಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು, ಏ ನಿನಗೆ ಯಾರಾದರೂ ನೀರು ಕೊಟ್ಟರೆ ಅದನ್ನು ತೊಳೆದು ಕುಡಿತಿ. ನಮ್ಮ ಚಿಕ್ಕ ಮಗು ಹೇಳೋರು, ನಿನಗೆ ಇಂದಿರಾ ಅಂತ ಇಡಬಾರ್ದಾಗಿತ್ತು, ಜ್ಞಾನ ಅಂತ ಇಡಬೇಕಾಗಿತ್ತು. ನಮ್ಮ ಚಿಕ್ಕಮ್ಮ ಫಸ್ಟ್ ರ್ಯಾಂಕ್, ಶಿ ಗಾಟ್ ಎ ಮೆಡಲ್ ಇನ್ ಬಿ ಎ ಇನ್ ಇಂಗ್ಲೀಷ್ ಲಿಟ್ರೇಚರ್. ನಮ್ಮ ತಾಯಿ ಇಂಟರ್ಮೀಡಿಯೇಟು, ಆಮೇಲೆ ಬಿಟ್ಟರು. ಇವರು ನಿನಗೆ ಜ್ಞಾನ ಕೊಡಬೇಕಾಗಿತ್ತೆ, ಆದರೆ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಇಂಟರ್ಮೀಡಿಯೇಟ್ ಫೇಲು, ಎರಡು ಸರ್ತಿ ಓದಿದ್ದೀನಿ ಅಂತ. ಅವರು ಮಾತೇ ಆಗಿತ್ತು ನನಗೆ. ನಮ್ಮ ಅಕ್ಕ ನೋಡಿದ್ರಲ್ಲ ಚಂಪಕ, ಅವಳು ಹುಟ್ಟಿದ್ದು 1939 March 2, 1939, ಜಸ್ಟ್ 80 years ಅವಳಿಗೆ. ನಾನು ಆ December 1945. ಅದಕ್ಕೆ ನಾನು ಹುಟ್ಟಿದಾಗ ಮೊನ್ನೆ ರಾಜ್ಕುಮಾರ್ಗೆ ಹೇಳ್ತಾ ಇದ್ದೆ, ನಮ್ಮ ತಾಯಿನ ಅದೇ ನಾನು ಹುಟ್ಟಿದ್ದು ಅದೇ ಆಸ್ಪತ್ರೆಯಲ್ಲೇ ಇರಬೇಕಾಗಿತ್ತು ಆವಾಗಿನ ಕಾಲ 8 ದಿನ. ನಮ್ಮ ಸೋದರ ಮಾವನು ಬಂದು ನೋಡಿದ್ರಂತೆ, ನೋಡ್ಬಿಟ್ಟು ಈ ಹುಟ್ಟಿದ್ನಾ ಅವಳು ದೊಡ್ಡವಳು ಕರೆಕ್ಟಾಗಿ ವರ್ಲ್ಡ್ ವಾರ್ ಹುಟ್ಟಿದ್ಲು, ವರ್ಲ್ಡ್ War 2 ಶುರು ಮಾಡಿಬಿಟ್ಲು 1939.
ಇವನು ಮುಗಿಸ್ದ ಅಂತ ಇವನನ್ನು ಹುಟ್ಟಿಸಿದ್ಯಾ? ಐಡಿಯಾನೇ ಬೇರೆ ಯಾರಿಗೂ ಬಂದಿರಲಿಲ್ಲ. ಬಿಗಿನಿಂಗ್ ಆ್ಯಂಡ್ ದಿ ಎಂಡ್. ತುಂಬ ವಿಟ್ಟಿ ಸರ್ ಅವರು. ದಿ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಹ್ಯಾಡ್ ವಾಸ್ ವೆನ್ ಐ ವಿಸಿಟೆಡ್ ವಿತ್ ಹಿಮ್ ಪ್ರೊಫೆಸರ್ ಜಿ ಪಿ ರಾಜರತ್ನ. ಜಿ ಪಿ ಆರ್ ಬಿಟ್ಟು ಜಾಸ್ತಿನೋ ಇವ್ರದ್ದು ಜಾಸ್ತಿನೋ ಸರ್ಕಾಸಮ್ ಅವ್ರದ್ದು ಜಾಸ್ತಿನೋ ಇವ್ರದ್ದು ಜಾಸ್ತಿನೋ ಹೇಳೋಕ್ಕಾಗಲ್ಲ. 2 hours ಅಲ್ಲಿ ಕೂತ್ಕೊಂಡ್ರೆ 2 hours ಆಫ್ ಹ್ಯೂಮರ್ ಆ್ಯಂಡ್ ಲರ್ನಿಂಗ್. ಅವ್ರ ಜೈನಿಸಮ್ ವಿಚಾರ ಆಗಲಿ, ಜೈನಿಸಮ್ ಟೆಂಪಲ್ಸ್ನಲ್ಲಿ ಫ್ರಿಲ್ಸ್ ಅಂತ ಬರುತ್ತಂತೆ. ನಾನು ನೋಟಿಸೇ ಮಾಡಿರಲಿಲ್ಲ. ಪಿಲ್ಲರ್ಸ್ ಮೇಲೆ ಗುಂಡು ಗುಂಡು ಇರುತ್ತಲ್ಲ, ವಂಕಿ 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 ಥರ ಇರುತ್ತೆ. ಅದು ಜೈನ್ಸ್ಗೂ ಹಿಂಡುಗೂ ಏನು ಡಿಫ್ರೆನ್ಸು? ಅದು ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಂಚುರಿ ಟೆಂಪಲ್ಸ್ನಲ್ಲಿ ವಾಸ್ ದೇರ್ ಎನಿ ಮೋಟಿವ್ ಆಫ್ ಕ್ರಿಶ್ಚಿಯಾನಿಟಿ? ಯಾವನಿಗೆ ಬೇಕಿರೋ ಟೆಂಪಲ್ಗೆ ಹೋಗಲ್ಲ ಸರ್ ಈಗ ಇದು ಈ ಥರ. ಆ್ಯಂಡ್ ಅದರಲ್ಲಿ ಮಧ್ಯ ಮಧ್ಯ ಜೋಕ್ಸು, ಅವ್ರು ರಾಜರತ್ನಮ್ಮಂತ ಇವರು ಇಬ್ಬರು ಸೇರಿಕೊಂಡ್ರೆ ಫ್ಯಾಂಟಾಸ್ಟಿಕ್ ಸುಗ್ಗಿ ಅಷ್ಟೇ. ಆಗಿನ ಕಾಲದ ಆ ಥರ ಜನ ಇದ್ದರು, ಇವಾಗಿಲ್ಲ. ಬೇಕಾದಷ್ಟು ಇನ್ಸಿಡೆಂಟ್ ಆಗಿದೆ ಅದರಲ್ಲೇನು. ಬೇರೆ ಏನಾದರೂ ಖುಷಿಯ ಘಟನೆ ಮೆಮೊರೀಸ್ ಮಾವ? ಇನ್ನೇನು ಘಟನೆ? ಅತ್ತೆ ನಮ್ಮ ಅವರ ಹೆಂಡತಿನ, ಅವರು ಅವ್ರಿಗೆ 1953 ಮದುವೆ ಆಯಿತು ಸ್ವಾಮಿ ಅವ್ರಿಗೆ, ಸ್ವಲ್ಪ ಲೇಟಾಗಿ. ವಾಸ್ ಬಾರ್ನ್ ಇನ್ 1916, ಮದುವೆ ಆಗಿದ್ದು 53, ದಟ್ ಈಸ್ ವೆನ್ ಯು ವಾಸ್ 38 37 ಸಮಥಿಂಗ್ ಆಯಿತು. ಅವ್ರಿಗೆ ಅವ್ರಿಗೇನು ಬೇಕಾದಷ್ಟು ಕಾರಣಗಳಿರ್ಬೋದು. ಇವಾಗ ನಾವು ಹುಟ್ಟಿಸ್ಕೊಂಡು 108 ಹೇಳ್ಬೋದು. ಹೊಗಳ್ಕೋಬೇಕಾದ್ರೆ ಅವರು ಹಿ ಹ್ಯಾಡ್ ಆಲ್ರೆಡಿ ವೆಡೆಡ್ ಸೈನ್ಸ್, ಹಿ ಡಿಡ್ನ್ಟ್ ವಾಂಟ್ ಎ ಹ್ಯೂಮನ್ ವೈಫ್. ನಾನ್ಸೆನ್ಸ್ ಹೇಳ್ಬೋದು. ಯಾಕೆ ನನಗೆ ಅವರು ಹೇಳಿಲ್ಲ, ನಮ್ಮ ತಾಯಿಗೂ ಹೇಳಿರಲಿಲ್ಲ, ನಮಗೂ ಗೊತ್ತಿಲ್ಲ. ಕಲ್ಪಿಸ್ಕೊಂಡು ಯಾರು ಬೇಕಾದ್ರೂ ಹೇಳ್ಬೋದು. ನಾನು ಅದನ್ನು ಹೇಳ್ತೀನಿ ಬೇಕಾದ್ರೆ, ಯಾರಾದರೂ ಕೇಳಬೇಕು. ನಾನು ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ. ಅದು ಏನು ಅದರಲ್ಲಿ ಏನು ನಮಗೇನು ಅಂತ ಗೊತ್ತಿಲ್ಲ. ಹಿ ಡಿಂಟ್ ಮ್ಯಾರಿ ಟಿಲ್ ಹಿ ವಾಸ್ 37 or so. ಆಫ್ಟರ್ವರ್ಡ್ಸ್ ಅವರಿಗೆ ಮಕ್ಕಳಿಗೆ ಅವ್ರ ಮದುವೆ ಆಗಿದ್ದು ವಸಂತಪುರದಲ್ಲಿ. ಐ ಎಸ್ ಆರ್ ಓ ಲೇಔಟ್ ಇದೆಯಲ್ಲ, ಇಲ್ಲೇ ಕನಕಪುರ ರೋಡಲ್ಲಿ ಹೋಗ್ತಾ ಬಲಗಡೆಗೆ ಉತ್ತರಳ್ಳಿಯಿಂದ ಹೋಗ್ಬೋದು ಸುಬ್ರಹ್ಮಣ್ಯಪುರ. ಹಾಂ, ಟೆಂಪಲಲ್ಲೇ, ವಸಂತ ವಲ್ಲಭರಾಯ ಸ್ವಾಮಿ ಟೆಂಪಲಲ್ಲೇ ಮದುವೆ ಆಗಿತ್ತು. ಹೌದೌದು, 1953. ಒಂದು ಸರ್ ಅವರ ಒಂದು ವಿಷಯ ಅಂದರೆ ಅವರ ಸ್ಟೂಡೆಂಟ್ ಇದಾರಲ್ಲ ಕೆವಿ ಕೃಷ್ಣಮೂರ್ತಿ ಅಂತ, ಅವರು ಮದ್ರಾಸ್ನಲ್ಲಿ ಕೃಷ್ಣಮೂರ್ತಿ ಕೆವಿ ಕೃಷ್ಣಮೂರ್ತಿ ಕೆವಿಗೆ ಅಂತ ಕರೀತಾರಲ್ಲ, ಅವ್ರು ಹೇಳಿದ್ರು ಸ್ವಾಮಿಗೆ, ಸ್ವಾಮಿ ಅವ್ರಿಗೆ ಒಂದು ಫ್ರಸ್ಟ್ರೇಷನ್ ಇತ್ತು, ಹ್ಯಾಡ್ ಲಾಟ್ ಆಫ್ ಫ್ರಸ್ಟ್ರೇಷನ್ ಇನ್ ಹಿಸ್ ಮೈಂಡ್. ಸೊ ಆ ಫ್ರಸ್ಟ್ರೇಷನ್ ಅಂದರೆ ಅವರೇ ಹೇಳ್ಕೊಂಡಿತ್ತು ನಮಗೆ ಅಂತ, ಫ್ರಸ್ಟ್ರೇಷನ್ ಅವರು ಈ ವ್ಯಂಗ್ಯ, ಈ ಒಂದು ಸಣ್ಣ ಸಿಟ್ಟು, ನೇರವಾಗಿ ಗುಂಡೋಡಿದಂಥ ಮಾತು, ಈ ಥರದ್ರ ಹಂಗೆ ಹೊರಗಾಕಿ ಅದನ್ನ ಕಡಿಮೆ ಮಾಡ್ಕೊಳಕ್ಕೆ ಪ್ರಯತ್ನಿಸ್ತಿದ್ರು ಅಂತ ಒಂದು ಮಾತು ಬಂತು. ಅದೇ ನಾನು ಹೇಳಿದ್ನಲ್ಲ, ಇವಾಗ ಕಲ್ಪಿಸ್ಕೊಂಡು 108 ತರಹ ಮಾಡಬಹುದು. ಮೊನ್ನೆ ಯಾವುದೋ ಫಂಕ್ಷನ್ನಲ್ಲಿ ಯಾರೋ ಹೇಳ್ತಾಯಿದ್ರು ಡಿ ವಿ ಜಿಯವ್ರ ಬಗ್ಗೆ. ಮನೆಯಲ್ಲಿ ಕಷ್ಟ ಕಾರ್ಪಣ್ಯ ಇತ್ತು ಅದೆಲ್ಲರಿಗೂ ಗೊತ್ತಿರೋ ವಿಚಾರಣೆ. ಯಾವುದೋ ಒಂದು ಅಂಗಡಿಯೇನೂ ಗೊತ್ತು, ತಿಮ್ಮಪ್ಪಯ್ಯನವರು ಅಂತಿದ್ದರು, ನಾಗಸಂದ್ರ ರೋಡ್, ದಟ್ ಈಸ್ DVG ರೋಡು, ನಾಗಸಂದ್ರ ರೋಡು ಆ್ಯಂಡ್ ರತ್ನವಿಲಾಸ ರೋಡ್ ಕಾರ್ನರ್ನಲ್ಲಿ ಒಂದು ಅಂಗಡಿ ಇತ್ತು, ನಂಜುಂಡ ಟ್ರೇಡಿಂಗ್ ಮಾರ್ಟ್ ಅಂತ. ಹೋಗ್ಬಿಟ್ರು ಅವ್ರು ಒಂದೊಂದು 2-3 ವರ್ಷದಿಂದ ಹೋಗ್ಬಿಟ್ರು, ಇಟ್ ದಿ ಏಜ್ ಆಫ್ 98. ಅವರ ಅಂಗಡಿಗೆ ಸಾಲ ಕಳಿಸಿದ್ರಂತೆ ಚೀಟಿ. ಎಷ್ಟೋ ಸತಿ ನಾಳೆ ದುಡ್ಡು ಕೊಡ್ತೀನಿ ಅಂತಲ ಅದೇನೋ. ಅದನ್ನು ಪುಣ್ಯಾತ್ಮರು ಈ ಥರ್ಡ್ ರೇಟ್ ಸಾಹಿತಿಗಳು ಅಂತ ತಿಳ್ಕೊಂಬಿಟ್ಟಿರ್ತಾರಲ್ಲ, ಅವರುಗಳು ಬರೆದಿದ್ದು ಬರೆದಿದ್ದೆ. ಮನೆಯಲ್ಲಿ ಕಾಫಿ ಪುಡಿ ಇರಲಿಲ್ಲವಂತೆ, ನೆನ್ನೆ ನೆಕ್ಸ್ಟ್ ಡೇ 5-6 ಜನ ಗೆಸ್ಟ್ ಬರೋರಿದ್ರಂತೆ. ಆವಾಗ ಗುಂಡಪ್ಪನವರು ಒಬ್ಬ ಜವಾನನ್ನು ಕಳಿಸಿದ್ರಂತೆ ಅಂಗಡಿಗೆ
ಆ ಅಂಗಡಿನಲ್ಲಿ ER ಸೇತುರಾಮ್ ನಮ್ಮ ಸುಧಾ ಎಡಿಟ್ರ್ ಇದ್ರಲ್ಲ, ಆರ್ ಎ ವೆರಿ ಗ್ರೇಟ್ ಮ್ಯಾನ್ ಆ್ಯಂಡ್ ಎ ವೆರಿ ರೆಸ್ಪೆಕ್ಟೆಡ್ ಮ್ಯಾನ್. ಅವರು ನಿಂತಿದ್ರಂತೆ, ಅವ್ರು ನೋಡಿದ್ರಂತೆ, ಏನು ಚೀಟಿ ಅಂತ. ಪಾಪ ಆ ಗುಂಡಪ್ಪನವರಿಗೆ ಕಾಫಿ ಪುಡಿ ಇರಲಿಲ್ವಂತೆ, ದುಡ್ಡಿಲ್ಲದೆ ಸಾಲ ಕೊಡು ಅಂದ್ರಂತೆ. ಇದು ಏನಪ್ಪ, ಇದು ಯಾವ, ಇದು ಕಲ್ಪನೆ ಅಲ್ವೇ? ನಾನು ಒಂದು ಕಥೆ ಅದಕ್ಕೆ ಹೇಳಿದೆ ಇನ್ನೊಂದು ಫಂಕ್ಷನ್ನಲ್ಲಿ. ನಾನು ಶೇಕ್ಸ್ಪಿಯರು ನಮ್ಮ ಸಾರಿ ನಮ್ಮ ಅಂಕಲ್ ಹೇಳಿದ್ದು. ಇದು ಶೇಕ್ಸ್ಪಿಯರು ಮ್ಯಾಕ್ಬೆತ್ ಬರೀತಾ ಇದ್ದಂತೆ. ಮ್ಯಾಕ್ಬೆತ್ ಬರೀತಿರುವಾಗ ಡಂಕನ್ದು ಅದು ಮರ್ಡರ್ ಆಗಬೇಕು. ಮ್ಯಾಕ್ಬೆತ್ ಲೇಡಿ ಮ್ಯಾಕ್ಬೆತ್ ತುಂಬ ಹುಮ್ಮಿಸ್ಬಿಟ್ಟಿದ್ದಾಳೆ, ಮ್ಯಾಕ್ಬೆತ್ ತೊಗೊಂಡೋಗಿ ಮಾಡಬೇಕು. ಆವಾಗ ಅವನೇನು ಡ್ಯಾಗರ್ ಎತ್ತಿದ್ದಂತೆ ಮ್ಯಾಕ್ಬೆತ್ತು, ಶೇಕ್ಸ್ಪಿಯರ್ಗೆ ಇಂಕ್ ಆಗೋಯ್ತಂತೆ ಸ್ಟೀಲಲ್ಲಿ. ಇದು ನಮ್ಮ ಸೋದರ ಮಾವ ಹೇಳಿದ್ದು ಇನ್ಯಾವುದೋ ಅಕೇಶನ್ನಲ್ಲಿ. ಹೀಗೆ ನೀವು ಕಲ್ಪಿಸ್. ಇವಾಗ ನಾನು ಬರೆದು, ನಾನೆಲ್ಲೋ ರಿಟೈರ್ಡ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಸೆಂಟ್ರಲ್ ಕಾಲೇಜ್ ಅಲ್ಲಿ ಅಲ್ಲೇ ಒಂದು ಡೆಲ್ಲಿ ಯೂನಿವರ್ಸಿಟಿ ಇಲ್ಲಿ ಅಂತ ಹಾಕ್ಬಿಟ್ಟು ಬರೆದ್ರೆ ನಿಜವಾಗಲೂ ಆಯ್ತೇನೋ ಅಂತ ಅಂದ್ಕೋಬೋದು. ಆದ್ದರಿಂದ ಅವ್ರಿಗೆ ಫ್ರಸ್ಟ್ರೇಷನ್ ಯಾರಿಗಿರೋದಿಲ್ಲ ರೀ, ನಿಮಗಿಲ್ವೇ ನನಗಿಲ್ವೇ, ಯಾವುದೋ ಒಂದು ಚಿಕ್ಕ ಕಾರಣಕ್ಕಿರುತ್ತೆ ಅಥವಾ ದೊಡ್ಡ ಕಾರಣಕ್ಕಾದರೂ ಇರುತ್ತೆ. ಸೊ ಅದಕ್ಕೋಸ್ಕರವಾಗಿ ವ್ಯಂಗ್ಯ ಆದರೂ, ಅದಕ್ಕೋಸ್ಕರವಾಗಿ ಕುಡಿಯೋಕೆ ಶುರು ಮಾಡಿಬಿಟ್ರು, ಅದಕ್ಕೋಸ್ಕರವಾಗಿ ಕೋಪ ಬರೋದು ಎಲ್ಲರ ಮೇಲೂ ಕೋಪ ಬರೋದು ಶುರು ಆಯಿತು, ಅಥವಾ ಹೀ ಲಾಸ್ಟ್ ಈಸ್ ಹೆಲ್ತ್ ಬಿಕಾಸ್ ಆಫ್ ಇಟ್, ಏನಾದ್ರು ಒಪ್ಕೋಬೋದು. ವ್ಯಂಗ್ಯವಾಗಿ ಸಾರ್ಕಾಸ್ಟಿಕ್ ಹಂಗೆ ಮಾತಾಡಿದರು ಅಂತನ್ಬಿಟ್ಟು ಫ್ರಸ್ಟ್ರೇಷನಿಂದಲೇ. ಫ್ರಸ್ಟ್ರೇಷನ್ ಇದ್ದರೆ ಅಷ್ಟು ರಿಸರ್ಚ್ ಮಾಡೋಕ್ಕಾಗ್ತಾ ಇತ್ತ? ಹಿಸ್ ಪೇಪರ್ಸ್ ಆರ್ ಕೋಟೆಡ್ ಇಂಟರ್ನ್ಯಾಷನಲಿ, ಹಿಸ್ ಬುಕ್ಸ್, ಹಿಸ್ ರಿಸರ್ಚ್ ಹ್ಯಾಸ್ ಎಂಟರ್ಡ್ ಅಂಡರ್ ಗ್ರ್ಯಾಜುಯೇಟ್ ಟೆಕ್ಸ್ಟ್ ಬುಕ್ಸ್ ಇನ್ ಅಮೇರಿಕಾ ಆ್ಯಂಡ್ ಯುರೋಪ್. ಟಾಪ್ ಲೆವೆಲ್ ಮಾಡಿದವರು ಅಲ್ಲಲ್ಲೇ ಹೋಗತ್ತಷ್ಟೇ. ದಿಸ್ ಈಸ್ ಸೋ ಬೇಸಿಕ್. ಇವಾಗ ಕ್ಲಾಸ್ ಟೆನ್ನು ಕ್ಲಾಸ್ ಫೈವ್ ಪರ್ಸೆಂಟ್ ನ್ಯೂಟನ್ಸ್ ಲಾ ಇರುತ್ತೆ. ನ್ಯೂಟನ್ ಬರೀ ಕ್ಲಾಸ್ ಟೆನ್ನೇ ಅವನು ಅಂತಾನ? ಅವನು ಮಾಡಿದ್ದು ಎಷ್ಟು ಬೇಸಿಕ್ಕು ಅಂದರೆ ಆ ವಯಸ್ಸಿನಿಂದ ತಿಳ್ಕೋಬೇಕು ಅಂಥ ಬೇಸಿಕ್ಕು. ಬಿಜಿಎಲ್ ಸ್ವಾಮಿಸ್ ವರ್ಕ್ ಈಸ್ ಕೋಟೆಡ್ ಅಟ್ ಲೀಸ್ಟ್ 10,000 to 15,000 ಟೈಮ್ಸ್ ಇನ್ ಬಾಟನಿ ಜರ್ನಲ್ಸ್. ಏನು ಬೇಕು ಟೆಕ್ಸ್ಟ್ ಬುಕ್ಸ್. ದೆರ್ ಆರ್ ಪೀಪಲ್ ದ ಪೀಪಲ್ ಹ್ಯಾವ್ ಕೋಟೆಡ್ ದಿಸ್ ಈವನ್ ಅಂಡರ್ ಗ್ರ್ಯಾಜುಯೇಟ್ ಟೆಕ್ಸ್ಟ್ ಬುಕ್ಸ್. ಅವ್ರಿಗೆಂಥದ್ದು ಫ್ರಸ್ಟ್ರೇಷನ್, ನಾನೇನು ಚೆನ್ನಾಗಿ ಮಾಡಲಿಲ್ಲ ರಿಸರ್ಚು ಅಂತಲೇ. ಅವ್ರು ಯಾವ ಒಂದು ನಯ ಪೈಸ ತೊಗೊಳ್ಳದೆ ಆರ್ಕಿಯಾಲಜಿನಲ್ ರಿಸರ್ಚು, ಹಿಸ್ಟಾರಿಕಲ್ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತಿದೆ ICHR ಡೆಲ್ಲಿನಲ್ಲಿ. ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದವನಿಗೆ ಗೋಪಾಲ್ ಅಂತ, ರಾಧಾಕೃಷ್ಣನ್ ಮಗ. ಅವರು ಪ್ರಮಿಳಾ ಥಾಪರ್ ಅವರಲ್ಲಿ ಯಾರ್ಯಾರೋ ದೊಡ್ಡ ದೊಡ್ಡ ಹಿಸ್ಟೋರಿಯನ್ಸು ಇದಾಗಿದ್ದರು. ಅವರದ್ದೇ ಪಬ್ಲಿಷ್ಡ್ ಎ ಬುಕ್ ಆನ್ BGL ಸ್ವಾಮಿಸ್ ರಿಸರ್ಚ್ ವರ್ಕ್. ಏನು ಫ್ರಸ್ಟ್ರೇಷನ್ ಇರೋಕ್ಕೆ ಸಾಧ್ಯ? ದುಡ್ಡಿಲ್ಲ. ಪ್ರೊಫೆಸರ್ ಆಗಿನ ಕಾಲದಲ್ಲಿ ಆಗಬೇಕಾದ್ರೆ ದುಡ್ಡು, ಅದಕ್ಕಿಂತ ವಾಟ್ ಎಲ್ಸ್? ಸೊ ಹೇಳೋರು ಹೇಳ್ತಾರೆ, ನನ್ನ ಪ್ರಕಾರ ಅದು ನಾನ್ಸೆನ್ಸ್, ಖಂಡಿತವಾಗಿ ನಾನ್ಸೆನ್ಸ್, ಆಕ್ಟರ್ ನಾನ್ಸೆನ್ಸ್. ಎಲ್ಲ ಸಾಹಿತಿಗಳ ಮೇಲೂ ಒಂದು ಸ್ವಲ್ಪ ವೈಯಕ್ತಿಕವಾಗಿ ಗೊತ್ತಿರಬೇಕು. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಟೈಮ್ಸ್ ಆಫ್ ದಿ ಪೊಯೆಟ್ ಅಂತಾರೆ. ಆಗಿನ ಕಾಲದಲ್ಲಿ ಸೊಸೈಟಿ ಹೇಗಿತ್ತು, ಸಮಾಜ ಹೇಗಿತ್ತು, ಆಗಿನ ಕಾಲದಲ್ಲಿ ಯಾರ್ಯಾರ ಸಂಪರ್ಕ ಹೇಗಿತ್ತು, ಇಂಟ್ರ್ಯಾಕ್ಷನ್ ಹೇಗಿತ್ತು ಅಂತ ತಿಳ್ಕೋಬೇಕು. ಅಷ್ಟು ಬ್ಲೈಂಡಾಗಿರಬಾರ್ದು. ಆದರೆ ಅವರು ಎಷ್ಟು ಸರ್ತಿ ಬಾತ್ರೂಮ್ಗೆ ಹೋಗ್ತಾಯಿದ್ರು, ಎಷ್ಟು ಸರ್ತಿ ನಾನು ಶುರು ಮಾಡ್ತೀನಿ, ನನ್ನ DVG ಮೊಮ್ಮಗ ಅಲ್ಲದೆ ಇದ್ದಿದ್ರೆ ನಾನು ಹೇಳ್ತಾ ಇದ್ರೆ, ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ಮೆತ್ತಿಗೆ ಹಿಂದ್ಗಡೆ ಮನೆಗೆ ಹೋಗೋರಂತೆ, ಅಲ್ಲಿ ಹಿಂದ್ಗಡೆ ಬಾತ್ರೂಮ್ ಇತ್ತಂತೆ, ಅಲ್ಲಿ ಮೆತ್ತಿಗೆ ಜೋಮ್ನಲ್ಲಿ ಸಿಗರೇಟು ಒಂದು ಬೀಡಿಸ ಅಂತಂದ್ಬಿಟ್ಟು ಬಿಸಾಕ್ಬಿಟ್ಟು ಬಂದ್ಬಿಡ್ತಾ ಇದ್ರಂತೆ. ಬಂದ್ಬಿಟ್ಟು ಇಲ್ಲಿ ಮಂಕುತಿಮ್ಮನ ಕಗ್ಗ ಬರೀತಾ ಇದ್ರಂತೆ. ವೈ ವಿಲ್ ಯು ನಾಟ್ ಬಿಲೀವ್? ಅದೇ ಹೇಳ್ತಾ ಹೋದರೆ ನಾವು ನಮ್ಮೂರು ನಾಲ್ಕು ಐದು ಆರು ಏಳು ಜನನೂ ಏಳು ಪುಸ್ತಕ ಬರ್ಬಿಡೋದು ಆನ್ DVG's ಲೈಫ್. ಎಲ್ಲದರಲ್ಲೂ ಈ ಇನ್ಸಿಡೆಂಟ್ ಹಾಕಿದರೆ ಒಪ್ಕೋತಾರೆ. ಪ್ರಾಬಬ್ಲಿ ನಾನು ಹಾಕಿದರೆ ಮೊಮ್ಮಗನೇ ಬರೆದಿರ್ಬೇಕಾದ್ರೆ ಶೂ ಇರ್ಬೋದು. ಈ ಥರ ಸಾಹಿತಿಗಳು ವಿಜ್ಞಾನಿಗಳು ಅಷ್ಟೇ, ಸುತ್ತೂರಲ್ಲಿ ಸಿಕ್ಕಾಪಟ್ಟೆ ಲಿಜೆಂಡ್ರಿ ನಾನ್ಸೆನ್ಸ್ ಡೆವಲಪ್ ಆಗೋಗುತ್ತೆ. ಅದನ್ನು ಶಿಫ್ಟ್ ಮಾಡಬೇಕು. ಜನಕ್ಕೆಲ್ಲಾನು ಕೊಟ್ಟರು ಒಪ್ಕೋತಾರೆ. ನಾನು ಅಂದ್ಕೊಂಡೆ ಶೇಕ್ಸ್ಪಿಯರ್ಗೆ ಇಂಕ್ ಆಗೋದಾಗ, ನಾನು ಅಲ್ಲಿ ನಿಂತಿದ್ದೆ ಅಂಗಡಿನಲ್ಲಿ, ನನ್ನ ಜೊತೆ ರವೀಂದ್ರನಾಥ ಟಾಗೋರು, ವರ್ಡ್ಸ್ವರ್ತು,
ಮಿಲ್ಟನ್ನು ಎಲ್ಲ ನಿಂತಿದ್ರು, ಏನಪ್ಪ ಅವನು ಶೇಕ್ಸ್ಪಿಯರ್ ಕಳಿಸ್ತಾ ಇದ್ದಾರೆ, ಪಾಪ ಇಂಕಿಲ್ವಂತೆ, ಅವನು ಮರ್ಡರ್ ಆಗೋದಕ್ಕೆ ಸ್ಟಾಪ್ ಆಗೋಗಿದೆ. ನಂಬ್ಕೊಳ್ಳೋರು ಒಂದು 50 ಕೋಟಿ ಅಥವಾ ನಮ್ಮ ಎಷ್ಟು 125 ಕೋಟಿಲಿ ಒಬ್ಬ ಇರಲ್ವಾ? ಅವನು ಟಾಗೋರ್ ಯಾವಾಗ ಸತ್ತ? ಏನು ಸತ್ರು ಜಯದತ್ತ ನಾನು ಯಾವಾಗ ಹುಟ್ಟಿದೇನೂ ಇರಲ್ಲ ವಿವೇಚನೆ. ಆದ್ದರಿಂದ ಅದೆಂಥದ್ದು ಇಲ್ಲ. ನಾ ಐ ಡೋಂಟ್ ಬಿಲೀವ್. ಕೃಷ್ಣಮೂರ್ತಿಗಳು ಗೊತ್ತು ನನಗೆ, ಚೆನ್ನಾಗಿ ಗೊತ್ತಿಲ್ಲ. ಐ ನೋ ಹಿ ವಾಸ್ ಎ ವೆರಿ ಗುಡ್ ಸ್ಟೂಡೆಂಟ್ ಆಫ್ ಬಿ ಜಿ ಎಲ್ ಸ್ವಾಮಿ, ನೋ ಹಿಮ್ ಬಟ್ ನಾಟ್ ವೆರಿ ವೆಲ್. ಅವ್ರು ಹೇಳಿದ್ದಾರೆ, ಅವ್ರಿಗೆ ಇನ್ಯಾರು ಹೇಳಿದ್ರೆ? ಐ ಡೋಂಟ್ ಗಿವ್ ಕ್ರೆಡೆನ್ಸ್ ಟು ದಟ್ ನಾನ್ ಸೆನ್ಸ್. ಹಾಂ, ಸುಬ್ಬಲಕ್ಷ್ಮಿ ಅವ್ರ ಮನೆಗೆ ಹೋಗಿದ್ದೆ ಒಂದು ಸರ್ತಿ 1970 ಅಂತ ಕಾಣುತ್ತೆ. ಸುಬ್ಬಲಕ್ಷ್ಮಿ ಅವ್ರ ಮನೆಗೆ ಹೋಗಿದ್ದೆ, ಅವ್ರು ಏನೇನೋ ವಿಚಾರ ಮಾತಾಡಿದರು. ಅವರು ಈ ಗಮಕ ಅಂತಾರೆ ಸಂಗೀತದಲ್ಲಿ, ಗಮಕ ಅವೆಲ್ಲ ಹೇಗೆ ಮಾಡೋದು ಅನ್ನೋದ್ರ ವಿಚಾರ ಮಾತಾಡಿದರು. ಆಮೇಲೆ ದೇರ್ ವಾಸ್ ಸಮ್ ಅವತ್ತು ಹೇಳಿದ್ಮೇಲೆ ಆರ್ಟಿಕಲ್ ಇನ್ ಆನಂದ ವಿಘಟನ್, ಅದ್ರ ಬಗ್ಗೆ ಅದು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ತಮಿಳಲ್ಲಿ ಮಾತಾಡಿದ್ದು, ನನಗೆ ತಮಿಳು ಏನೂ ಬರ್ತಾ ಇರಲಿಲ್ಲ. ಆದರೆ ಅವರು ನನಗೆ ಇಂಪ್ರೆಸ್ ಆಗಿದ್ದ ಪಾಯಿಂಟ್ ಏನು ಅಂದರೆ, ಇವಾಗ ಕನ್ನಡ ಲಿಟ್ರೇಚರ್ ಬಗ್ಗೆ ಈ ಹುಡುಗನ ಕರ್ಕೊಂಡು ಹೋಗಿ ಡಿ ವಿ ಜಿ ಅವ್ರ ಹತ್ರ ಬಿಟ್ಟಿದ್ರೆ ಏನು ಲೆವೆಲ್ ಡಿಫ್ರೆನ್ಸ್ ಇರೋದು? ಹಾಗೆ ನನಗೂ ಸಂಗೀತಕ್ಕೂ ತುಂಬ ಲೆವೆಲ್ ಡಿಫ್ರೆನ್ಸ್ ಇದ್ದರೆ ಸಂಪರ್ಕ ಬೆಳೆಯಲ್ಲ. ಆದರೆ ನಾನು ನೋಡಿದ ಅವತ್ತೇನು ಅಂತಂದರೆ, ಬಿ ಜಿ ಎಲ್ ಸ್ವಾಮಿಗಳು ಮಾತಾಡ್ತಾ ಇದ್ದಾಗ ಸುಬ್ಬಲಕ್ಷ್ಮಿ ಅಮ್ಮ ಅವರು ಕೇಳ್ತಾಯಿದ್ರು, ಆಲ್ಸ್ ಕೇಳ್ತಾಯಿದ್ರು, ಅಪ್ಪಡಿಯಾ ಅಪ್ಪಡಿಯಾ ಅಂತ. ನಾವು ಸುಬ್ಬಲಕ್ಷ್ಮಿ ಮುಖಾನ್ ನೋಡ್ತಿದ್ವಿ ಹೊರತು ಅದು ಏನು ಕಂಟೆಂಟು ಗೊತ್ತಿರಲಿಲ್ಲ. ನಾನೊಬ್ಬನೇ ಇದ್ದಿದ್ದು. ದಟ್ ಮೀನ್ಸ್ ವಾಟ್? ಬಿ ಜಿ ಎಲ್ ಸ್ವಾಮಿ ವಾಸ್ ಟಾಕಿಂಗ್ ಅಬೌಟ್ ಮ್ಯೂಸಿಕ್ ಟು MSS ಎಟ್ ಹರ್ ಲೆವೆಲ್. ಅದು ಅವ್ರ ಗ್ರೇಟ್ನೆಸ್ಸು. ಸುಬ್ಬಲಕ್ಷ್ಮಿದ್ ಬಿಡಿ, ನಾಟ್ ಟಾಕಿಂಗ್ ಆಫ್ ದಟ್. ಹೋಗಿದ್ದೀವಿ ಪ್ರೊಫೆಸರ್, ಇದೇ ಥರ ನಮ್ಮ ತಾತನ ಹತ್ರನೂ ಬೇಕಾದಷ್ಟು ಇನ್ಸಿಡೆಂಟ್ಸ್ ಆಗಿದೆ. ಅವರು ಅವ್ರ ಮನೆ ಬಾರ್ಬರ್ ಬರ್ತಿದ್ದ, ಮನೆಗೆ ಬಂದು ಹೇರ್ ಕಟ್ ಮಾಡೋಕೋ ಬರ್ತಿದ್ದ. ಅವನ ಜೊತೆನೂ 10 ನಿಮಿಷ ಮಾತಾಡೋರು ಅವನ ಲೆವೆಲ್ಲಲ್ಲಿ. ಏಮಯ್ಯ ಬಾಗು ನಾವ ಎಟ್ಲುಂದಿ ಎನ್ನಿ ಕಟ್ ಚೇಷಾವು ಏನೋ ಒಂದು 5-10 ನಿಮಿಷ ಮಾತಾಡೋದು. ದಿ ಸೇಮ್ ಪರ್ಸನ್ ಯೂಸ್ ಟು ಸ್ಪೀಕ್ ಟು ಎ ಪರ್ಸನ್ ಲೈಕ್ ನಾನಿ ಪಲ್ಕಿವಾಲ ಆನ್ ಲಾ ಆ್ಯಂಡ್ ಸೊಸೈಟಿ, ಟು ಭೀಮ್ಸೇನ್ ಜೋಶಿ ಆನ್ ದಿ ಯೂಸ್ ಆಫ್ ಮಧ್ಯಮ ಇನ್ ಸರ್ಟನ್ ರಾಗಾಸ್. ನಂಗೆ ಯಾವ ರಾಗನಲ್ಲಿ ಮಧ್ಯಮ ಬರುತ್ತೋ, ಯಾವ ಷಡ್ಜ ಇದೆಯೋ ಅದೇ ಐಡಿಯಾ ಇರಲ್ಲ ನಾರ್ಮಲ್ ಜನಕ್ಕೆ. ಇವತ್ತು ದೇ ಹಿ ವಾಸ್ ಸ್ಪೀಕಿಂಗ್ ಆಫ್ ದಟ್ ಲೆವೆಲ್, ಎಟ್ ದಟ್ ಲೆವೆಲ್ ಟು ಭೀಮ್ಸೇನ್ ಜೋಶಿ. ನಾನು ನೋಡಿದ್ದು ಶಮ್ಮನಗುಡಿ ಶ್ರೀನಿವಾಸ ಅವರು ಬಂದಿದ್ದರು ಮನೆಗೆ, ನಾನು ಅವತ್ತು ಕದ್ದು ನೋಡ್ತಾ ಇದ್ದೆ ಸಂಧಿಯಿಂದ. ಯಾಕೆ ಬಂದಿದ್ದರು ಅಂದರು ಅವರೇ, ಸುಬ್ಬಲಕ್ಷ್ಮಿ ಅವರು ಯುನೈಟೆಡ್ ನೇಷನ್ಸ್ಗೆ ಹೋಗಿದ್ದರು, ಅಲ್ಲಿ ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಮ್ ಕರ್ನಾಟಕ ಸಂಗೀತ, ಅದರಲ್ಲಿ ಯಾವ ಹಾಡು ಹೇಳಬೇಕು, ಯಾವ ಹಾಡು ಮುಂಚೆ ಹೇಳಬೇಕು, ಎಲ್ಲಿ ಸ್ವರಪ್ರಸ್ತಾರ ಆಗಬೇಕು, ಎಲ್ಲಿ ನೆರವಲ್ಲಾಗಬೇಕು, ಇದ್ರ ವಿಚಾರ ಮಾತಾಡೋಕೆ ಬಂದಿದ್ದರು. ಯಾಕೆ ಬರ್ತಾರೆ? ಏನೂ ಗೊತ್ತಿಲ್ಲದಿದ್ದರೆ MSS ಮದ್ರಾಸಿಂದ ಶ್ರೀನಿವಾಸರ ಜೊತೆ ಬಂದಿರೋರ ಬಂದಿರೋಲ್ಲ. ಆ್ಯಂಡ್ ದಿ ಸೇಮ್ ಡಿ ವಿ ಜಿ ವಾಸ್ ಕೇಪಬಲ್ ಆಫ್ ಸ್ಪೀಕಿಂಗ್ ಟು ಈಸ್ ಬಾರ್ಬರ್, ಟು ಜಸ್ಟಿಸ್ ಹಿದಾಯತುಲ್ಲಾ, ಟು ದಿ ಸ್ವೀಪರ್ ಇನ್ ದಿ ಹೌಸ್. ಅಂಡರ್ಸ್ಟ್ಯಾಂಡಿಂಗ್ ವಿಸ್ಟ ಅಂತಾರೆ ಇಂಗ್ಲೀಷ್ನಲ್ಲಿ, ಆ ವಿಸ್ಟ ತುಂಬ ವೈಡ್, ಅವ್ರಿಗೂ ಅಷ್ಟೇ ನಮ್ಮ ಸೋದರ ಮಾವನಿಗೂ ಅಷ್ಟೇ ರೇಂಜ್. ನನಗಾಗೋದಿಲ್ಲ ಕೆಲಸ ಮಾಡೋಕ್ಕೆ, ಪಾಪ ಹೆಂಗಸ್ ಬರುತ್ತೆ ಎಷ್ಟು ನಾ ಏನು ಚೆನ್ನಾಗಿದೆಯಮ್ಮ ಅಂತಲೂ ಕೇಳೋದಿಲ್ಲ, ಆಟೋಮೆಟಿಕ್ಕಾಗಿ ಬರ್ತಾರೆ ಪಾಪ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಬಿಯಾಂಡ್ ಎ ಸರ್ಟನ್ ಲೆವೆಲ್ ತೋಚೋದು ಇಲ್ಲ. ನಮ್ಮ ಸೋದರ ಮಾವನ ಹತ್ರ ಆಗೋದು, ಆಲ್ ದೋ ಹಿ ವಾಸ್ ಬಿಯಾಂಡ್ ಮೈ ಲೆವೆಲ್ ಬಿಕಾಸ್ ಸೋದರ ಮಾವ. ಅಂಥದ್ದವ್ರೆ ಇನ್ನೊಬ್ಬರನ್ನು ಕರ್ಕೊಂಬಂದರೆ ಆಗಲ್ಲ. ಸಿ ಎನ್ ಆರ್ ಅವ್ರ ಜೊತೆ ಒಂದು ವರ್ಡ್ ಹೋಗಲಿಲ್ಲ ನನ್ನ ಬಾಯಿಂದ. ಏನು ಮಾತಾಡ್ತೀರಾ ಅಂಥವ್ರ ಜೊತೆ? ನಮ್ಮ ತಾತಗೆ ಡಿ ಎಲ್ ಡಿ ಲಿಟ್ ಕೊಟ್ರಲ್ಲ ಮೈಸೂರು ಯೂನಿವರ್ಸಿಟಿಲಿ,
ಅವತ್ತು ಬರ್ತಾ ವಾಸ್ ಅ ವೆರಿ ಅನ್ಫಾರ್ಚುನೇಟ್ಲಿ ಅದು ಯಾವುದೋ ಕಾರು ಯಾವ ಕಾರ್ ಎಲ್ಲಿಗೆ ಹೋಗಬೇಕು ಅನ್ನೋ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಅಲ್ಲಿ ಕಾನ್ವಕೇಶನ್ ಕ್ರಾಫರ್ಡ್ ಹಾಲಲ್ಲಿ ಆಯಿತು ಮೈಸೂರಲ್ಲಿ. ಅದಾದಮೇಲೆ ನಾನು ನಮ್ಮ ತಾತನ ಜೊತೆ ಹೋಗಿದ್ದೆ ಅದೇ ಕಾರ್ನಲ್ಲೇ, ಎಲಾಂಗ್ ವಿತ್ ಪ್ರೊಫೆಸರ್ ನಿಕ್ಕಂ, ಹೂ ವಾಸ್ ದಿ ವೈಸ್ ಚಾನ್ಸ್ಲರ್ ಆಫ್ ಯೂನಿವರ್ಸಿಟಿ ಆಫ್ ಮೈಸೂರು. ಆಯಿತು, ಇದೆಲ್ಲ ಫಂಕ್ಷನು ಗಿಂಕ್ಷನು ಆಯಿತು. ಬರೋವಾಗ ನನ್ನ ಜೊತೆಗೆ ಕೆನೆತ್ ಗಾಲ್ಬ್ರೈತ್, ಹಿ ವಾಸ್ ಅಂಬಾಸಿಡರ್ ಆಫ್ ಅಮೇರಿಕಾ ಇನ್ ಇಂಡಿಯಾ, ಎ ಡಿಸ್ಟಿಂಗ್ವಿಶ್ಡ್ ಹಾರ್ವರ್ಡ್ ಎಕನಾಮಿಕ್ಸ್ ಪ್ರೊಫೆಸರ್, 6'3" ಟಾಲ್ ಅವನು. ಅವನಿಗೂ ಆನರರಿ ಡಾಕ್ಟ್ರೇಟ್ ಕೊಟ್ಟರು ಡಿ ವಿ ಜಿ ಜೊತೆ. ಡಿ ವಿ ಜಿ, ಸಿ ಎನ್ ಆರ್ ರಾವ್ ಆ್ಯಂಡ್ ಆಲ್ ಗಾಲ್ಬ್ರೈತ್ ಮೂರು ಜನಕ್ಕೂ ಆನರರಿ ಡಾಕ್ಟ್ರೇಟ್ ಕೊಟ್ಟರು. ಇವನು ಏನು ಕೇಳೋದು? ನಾನು ಅವಾಗ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ದೆ 62. ಇವನು ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್ ಎಟ್ ಹಾರ್ವರ್ಡ್, 6'3" ಟಾಲ್, ಹಿ ಹ್ಯಾಸ್ ರಿಸೀವ್ಡ್ ಆನರರಿ ಡಾಕ್ಟ್ರೇಟ್ ಆ್ಯಂಡ್ ಹೀ ಈಸ್ ಆನ್ ಅಂಬಾಸಿಡರ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಇನ್ ಇಂಡಿಯಾ. ಇವನ ಜೊತೆ ಮಾತೇನಪ್ಪ ಆಡೋಕ್ಕಾಗತ್ತೆ? ಪಾಪ ಅವನೇನೇ ಒಂದು 15-20. ಯಂಗ್ ಮ್ಯಾನ್, ನೈಸ್ ಟು ಟ್ರಾವೆಲ್ ವಿತ್ ಯು, ಆ್ಯಂಡ್ ವಾಟ್ ವುಡ್ ಯು ಬಿ ಡೂಯಿಂಗ್ ಅಂತೇನೋ ಈ ಥರ ಸ್ಟೈಲಿಶಾಗಿ ಒಂದೆರಡು ಕ್ವಶನ್ ಏನು ಹೇಳಿದ. ಐ ಆಮ್ ಎ ಸ್ಟೂಡೆಂಟ್ ಇನ್ ಇಂಜಿನಿಯರಿಂಗ್ ಸರ್ ಅಂತ. ತುಂಬ ಲೆವೆಲ್ ಡಿಫ್ರೆನ್ಸ್ ಇದ್ದರೆ ಮಾತಾಡೋಕ್ಕೆ ಕಷ್ಟ. ನಂಗೆ 2-3 ಸರ್ತಿ ಆಗಿದೆ, ಬಟ್ ಇದೊಂದು ನನಗೆ ನೆನಪಿನಲ್ಲಿರೋದು, ತುಂಬ ನೆನಪಿನಲ್ಲಿರೋದು. ಬಿ ಜಿ ಎಲ್ ಸ್ವಾಮಿಗಳಿಗೆ ಅಷ್ಟು ಲೆವೆಲ್ ಡಿಫ್ರೆನ್ಸ್ ಇದ್ದರೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ, ಬಟ್ ಆದ್ರೂ ಅವರ ರೇಂಜ್ ವಾಸ್ ಸೋ ಮಚ್ ದಟ್ ಹೀ ಕುಡ್ ಇಂಟ್ರ್ಯಾಕ್ಟ್ ವಿತ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಪೀಪಲ್. ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮ್ನರ ಹೋಗಿದ್ದರು, ಅಲ್ಲಿ ಗದಗ್ನಲ್ಲಿದ್ದರು ಅಥವಾ ಹುಬ್ಳಿನಲ್ಲೇ ಇದ್ದರು ಅಂತ ಕರೀತಾರೆ ಬೇಂದ್ರೆಯವರು. ಬೇಂದ್ರೆಯವರು ಎಲ್ಲ ಮನೆಗೆ ಚೆನ್ನಾಗಿ ಪರಿಚಯ, ಹೋಗಿ ನೋಡಿದ್ದಾರೆ. ಅದು ಎಷ್ಟು ಅವರು ಅಲ್ಲಿಂದ ಬೆಂಗಳೂರಿಗೆ ಬಸ್ನಲ್ಲಿ ಬಂದು ಇಲ್ಲಿಂದ ವಾಪಸ್ ಮದ್ರಾಸ್ಗೆ ಹೋಗೋದು ಅಂತ. ಈ ಕೇಮ್ ಎ ಡೇ ಲೇಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಿಕಾಸ್ ಅವ್ರು ಬೇಂದ್ರೆಯವರು ಹಿಡ್ಕೊಂಡು ಕೂಡಿಸಿದ್ರಂತೆ. ಕುಂತ್ಕೊಳ, ಗುಂಡಂಗೆ ಹೇಳ್ತೀನಿ ನಾನು, ನಿನಗೇನು ಅವಸರ ಅಂತ ಅವ್ರು ಮಾತಾಡ್ತಿದ್ದೆ ಹಾಗೆ. ಕೊಡು ಕೊಡು ಮತ್ತೆ ಅಂತ ಕೂತಿಸಿ ಏನೇನೋ ಮಾತಾಡಿದ್ರಂತೆ ರಾತ್ರಿ. ಸಾಹಿತ್ಯದ ಮೇಲೆ ಆಬ್ವಿಯಸ್ಲಿ ಇವರು ಹೊಗಳಿದ್ರು ಅಂತ. ಅವ್ರ ಹತ್ರ ನಿಜವಾಗ್ಲು 2-3 hours ಮಾತಾಡಿದ್ದು ಭಾಳ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ರು ಇವರು. ಎಲ್ಲರಿಗೂ ಆಗಲ್ಲ. ಫೈನಲ್ ಡೇಸ್ ಮೈಸೂರಲ್ಲಿ November 4 ಅಂದ್ಕೊಂಡಿದ್ದೆ. ಅವರೇನೋ ಸೆಕೆಂಡ್ ಅಂದರು, ಇರ್ಬೋದು ಸೆಕೆಂಡ್ ಇರ್ಬೋದು, ನನಗೆ ಮರ್ತೋಗಿದೆ. 2nd November ನಾನು ಆವಾಗ ಮೈಸೂರಿನಲ್ಲಿ, ಐ ಮೀನ್ ಹೈದರಾಬಾದ್ನಲ್ಲಿದ್ದೆ. ಅವರು ರಾತ್ರಿ ಹೋಗ್ಬಿಟ್ಟಿದ್ದು, ಬೈ ಈವ್ನಿಂಗ್ 6:30 ಅಂತ ಕೇಳಿದೆ. ಆವಾಗ ದೇ ವರ್ ನಾಟ್ ಏಬಲ್ ಟು ಬ್ರಿಂಗ್ ದಿ ಬಾಡಿ ಬಿಕಾಸ್ ದೇರ್ ವರ್ ನೋ ಟ್ಯಾಕ್ಸಿ ಅವೈಲೇಬಲ್, ನೋ ನಥಿಂಗ್ ಅವೈಲೇಬಲ್. ಸೊ ನೆಕ್ಸ್ಟ್ ಡೇನೂ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟೊತ್ತಿಗೆ ನನಗೆ ಹೈದರಾಬಾದಿಗೆ ಮೆಸೇಜ್ ಬಂತು, ನಾನೇನು ಮಾಡೋಕ್ಕಾಗತ್ತೆ, ಐ ಡಿಂಟ್ ಕಮ್ ಇಟ್ ಆಲ್. ಅಷ್ಟೇ, ಮ್ಯಾನ್ ಹೂ ಲಿವ್ಡ್ ಹಿಸ್ ಲೈಫ್ ಫುಲ್ಲಿ ಹಿ ಡೈಡ್. ಐ ಥಿಂಕ್ ಅವರನ್ನು ಧನ್ಯರು ಅಂತ ಕರಿಬಹುದು. ಎರಡು ವಿಚಾರದಲ್ಲಿ, ಸೈನ್ಸ್ ಅವರ ಅಪ್ಪ ಗುಂಡಪ್ಪ ಅಂತಲ್ಲ ನಾನು ಹೇಳ್ತಾ ಇರೋದು, ಎಟ್ ಈಸ್ ಓನ್ ಲೆವೆಲ್ ನೋಬಡಿ ಕುಡ್ ಡೂ ಮೋರ್ ಟು ಸೈನ್ಸ್ ದ್ಯಾನ್ ಹಿಮ್, ಅಟ್ಲೀಸ್ಟ್ ಇನ್ ಇಂಡಿಯಾ. ಎರಡನೇದು, ಅವರಿಗೆ ವಿಸ್ತಾರವಾದ ಒಂದು ಅರೆನಾ ಸಿಕ್ತು. ಏನು ಬೇಕೋ ಮಾಡೋ, ಏನು ನಂತರ ಎಲ್ಲಕ್ಕೂ ಮಣ್ಣು ಹಾಕೋಕ್ಕೆ ಹೋಗಬೇಡ, ಒಂದರಲ್ಲಿ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದ್ರಂತೆ. ಫೋಕಸ್ ಇರಬೇಕು ಅಂತ ನಮ್ಮ ತಾತ ಅವ್ರಿಗೆ ಹೇಳಿದ್ರಂತೆ. ಇವರು ಅದನ್ನು ಹಿ ಹ್ಯಾಸ್ ನಾಟ್ ಫಾಲೋಡ್ ದಟ್. ಎಷ್ಟು ಲೈಕ್ ದಿ ಓಲ್ಡ್ ಮ್ಯಾನ್, ದಿ ಚಿಪ್ ಆಲ್ಸೋ ವಾಸ್ ಬಾಟ್ನಿ, ಕರ್ನಾಟಕ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ವೇದಾಂತ, ಟೆಂಪಲ್ ಆರ್ಕಿಯಾಲಜಿ, ಹಿಸ್ಟ್ರಿ. ನನಗೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗೇ ಮಾಡ್ರನ್ ಗೊತ್ತಿಲ್ಲ. ಇವಾಗ ರಿಟೈರ್ ಆಗಿ 10-13 ಆಯಿತು. ಟುಡೇ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಫೀಲ್ಡ್ ಐ ಡೋಂಟ್ ನೋ ಬಿಕಾಸ್ ಐ ಹ್ಯಾವ್ ನಾಟ್ ರೆಡ್. ಎಲ್ರಿಗೂ ಇರಲ್ಲ ಸರ್.
ನಿಮಗಿನ್ನ ಚಿಕ್ಕವ್ರು ಲಾಟ್ ಆಫ್ ಇಯರ್ಸ್ ಅಹೆಡ್, ಯಾರಿಗಿರುತ್ತೆ ಹೇಳಿ? ಟಿಲ್ ದಿ ಲಾಸ್ಟ್ ಡೇ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಲಿವಿಂಗ್, ಲಾಸ್ಟ್ ಬುಕ್ ಹಿ ರೆಡ್ ವಾಸ್ ಎ ಬುಕ್ ಬೈ ಅಲಿಸ್ಟೇರ್ ಮೆಕ್ಲೀನ್, ಒಬ್ಬ ನಾವೆಲಿಸ್ಟ್ ಇದ್ದಾನೆ ಅಲಿಸ್ಟೇರ್ ಮೆಕ್ಲೀನ್ ಅಂತ. ಈ ಒನ್ ಆಫ್ ದೀಸ್ ಈ ಕಲರ್ಫುಲ್ ಬುಕ್ಸ್ ಬರುತ್ತಲ್ಲ, ಇಟ್ ಇಡ್ ದಪ್ಪ ಬುಕ್ಸು, ಪಪೆಟ್ ಆನ್ ಎ ಚೈನ್ ಅಂತ. ಇಟ್ಸ್ ದಿ ಸ್ಟೋರಿ ಆಫ್ ಸ್ಮಗ್ಲಿಂಗ್ ಆಫ್ ಮ್ಯಾರಿಜುಯಾನ. ಈ ಕನ್ನಡಿ ಇರುತ್ತಲ್ಲ, ಈ ಹೆಂಗಸರು ಅವರ ಕಿಟ್ ಬ್ಯಾಗ್ನಲ್ಲಿ ಹೀಗಂದರೆ ಒಂದು ಪುಟಾಣಿ ಕನ್ನಡಿ, ಆ ಕನ್ನಡಿ ಹಿಂದೆ ಸೇರಿಸ್ಬಿಟ್ಟು ಹಳೆ ಕಾಲದಲ್ಲಿ ಅದೊಂದು. ದಟ್ ವಾಸ್ ದೇರ್ ಇನ್ ಹಿಸ್ ಹ್ಯಾಂಡ್ ವೆನ್ ಹಿ ಡೈಡ್, ಅಂದರೆ ಹ್ಯಾಂಡ್ ಅಂದರೆ ಕೈನಲ್ಲಿ ಇಟ್ಕೊಂಡು ಸತ್ರು ಅಂತಲ್ಲ. ಡನ್, ನಂದು ಆವಾಗಲೇ ಡನ್. ಇಲ್ಲ, ಅವರು ಡಿ ವಿ ಜಿ ಅವ್ರ ವಿಚಾರ ಗುಡ್, ಥ್ಯಾಂಕ್ ಯು. ಡಿ ವಿ ಜಿ ವಿಚಾರ 1000 ಜನ ಮಾತಾಡ್ತಾರೆ, ಅದಕ್ಕಿಂತ ನನಗೆ ಜಾಸ್ತಿ ಮಜಾ ಬರೋದು ಬಿ ಜಿ ಎಲ್ ಸ್ವಾಮಿ ವಿಚಾರ ಮಾಡಿದ್ರು. ವೆರಿ ಇಲ್ಲಸ್ಟ್ರಿಯಸ್ ಮ್ಯಾನ್. ಅವ್ರ ಪೇಂಟಿಂಗ್, ಅವರು ಮೈಕ್ರೋಸ್ಕೋಪ್ನಲ್ಲಿ ಪ್ಲ್ಯಾಂಟ್ಸ್ ನೋಡ್ತಿದ್ರಲ್ಲ, ಆ ಪ್ಲ್ಯಾಂಟ್ನಲ್ಲಿ ಇದು ಗಿಡ ಅಲ್ಲಿ ಅಲ್ಲಿ ಐ ಮೀನ್ ಇದೆಲ್ಲ ಇರುತ್ತೆ, ಎಲೆಗಳು ಆ ಸ್ಟಾಕ್ ಇರುತ್ತಲ್ಲ, ಆ ಸ್ಟಾಕ್ ಕಟ್ ಮಾಡಿದ್ರೆ ಇವಾಗ ಬೆಂಡೆಕಾಯಿ ಕಟ್ ಮಾಡಿದ್ರೆ ಗುಂಡಿ ಕಾಣಿಸಲ್ವಾ, ಆ ಥರ ಸ್ಟಾಕ್ಸ್ನಲ್ಲಿ. ಮೊನ್ನೆ ಮೈಸೂರು ಹೋಗಿದ್ವಲ್ಲ, ಅವ್ರದ್ದು ಒಂದು 2-3 ಇದು ಸಿಕ್ತು, ಡಿಜಿಟಲ್ ಸ್ಲೈಡ್ ಸಿಕ್ತು, ಅದನ್ನ ನಾವು ಮೈಕ್ರೋಸಾಫ್ಟ್ ಸ್ಕೋಪ್ ಅಲ್ಲಿ ಹಾಕಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ. ಅದು ಒಂದೇ ಅಲ್ಲ, ಅದನ್ನೆಲ್ಲ ಯಾವ್ಯಾವುದೋ ಗಿಡಗಳದನ್ನ ಕ್ರಾಸ್ ಸೆಕ್ಷನ್ ನೋಡಿ ಅದ್ರ ಮೇಲೆ ಡಿಸೈನ್ ಮಾಡಿ ಕಸೂತಿ ಮಾಡಿಸಿ, ಹಾಂ, ಅದನ್ನು ಸಿಟ್ರಾ ಅಂತ ಒಂದು ಅಸೋಸಿಯೇಷನ್ ಇದೆ, ಸೌತ್ ಇಂಡಿಯಾ ಟೆಕ್ಸ್ಟೈಲ್ ರಿಸರ್ಚ್ ಅಸೋಸಿಯೇಷನ್ ಅಂತ, ಗೌಂಡರ್ಸ್ದು ಕೊಯಂಬತ್ತೂರಿನವರು, ಅವರುಗಳು ಇದನ್ನು ಕೇಳಿ ದೇ ಕ್ರಿಯೇಟೆಡ್ ಅನ್ ಎಕ್ಸಿಬಿಷನ್ ಆ್ಯಂಡ್ ಅಡಾಪ್ಟೆಡ್ ಇನ್ ಮೆನಿ ಆಫ್ ದೇರ್ ಸಿಲ್ಕ್ ಸ್ಯಾರಿ ಡಿಸೈನ್ಸ್. ಸಿಟ್ರಾ ಅನ್ನೋರು, ಒಂದು ಪೈಸ ಬಂದಿಲ್ಲ. ಹೇಳಿ. ಇಲ್ಲ, ಎರಡು ಆಲಯಗಳ ಮಾಡು ಮನದಲ್ಲಿ ಏನಪ್ಪ, ಒಳಗಡೆ ಒಂದು ಮಾಡು ಆಚೆ ಕಡೆ ಒಂದು ಮಾಡು ಮಂಕುತಿಮ್ಮ ಅಂತ ಹಾಗೆ ಅಷ್ಟೇ. ಯು ಹ್ಯಾವ್ ಗಾಟ್ ಟು ಡೈಕಾಟಮೈಸ್ ಯುವರ್ ಓನ್ ಸೆಲ್ಫ್, ಅದು ಬೇರೆ ಇದು ಬೇರೆ. ನಾವೇ ಮಾಡಿರ್ತೀವಿ ರೀ, ನಾವು ಮನೆಯಲ್ಲಿ ಮೊಮ್ಮಗನಿಗೆ ಜ್ವರ ಅನ್ನೋದಕ್ಕೂ ಅಥವಾ ಸರ್ವಿಸ್ನಲ್ಲಿದ್ದಾಗ ಆಗಿದ್ದಿದ್ರೆ ಅಲ್ಲಿ ಯಾವುದೋ ಮೀಟಿಂಗಿದೆ ಹೋಗ್ಬೇಕು ನಾಳೆ ಅನ್ನೋದಕ್ಕೂ ಬೇರೆ ಆಗತ್ತೆ, ಬಟ್ ಆ ಲೆವೆಲ್ ಕಷ್ಟ. ತೊಂಬತ್ತಾರು ಜನ, ಹಿ ಹ್ಯಾಸ್ ಗೈಡೆಡ್ 96 PhDs. 96. He has been 52 na 96. Achha, maybe that includes PhD examiners. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಥ್ಯಾಂಕ್ಸ್.